ಸುಡಗಾಡದಲ್ಲಿ ಹೆಣ ಕಾಯುವ ಸತ್ಯರ್ ಚಂದ್ರ ಇದ್ರೆ ಸುಡಗಾಡ ಚಂದ, ಅರಮನೆಯಲ್ಲಿ ಹಣ ಕಾಯುವ ಸೈನಿಕರಿದ್ದರೆ ಅರಮನೆ ಚಂದ, ಗುಡಿಯಲ್ಲಿ ಪೂಜೆ ಮಾಡೋ ಪೂಜಾರಿ ಇದ್ದರೆ ಗುಡಿ ಚಂದ, ಈ ಕೋಟೆಯಲ್ಲಿ ಚಂದುಳ್ಳ ಚೆಲುವಿದ್ದರೆ ಇನ್ನೂ ಚಂದ, ಚಿನ್ನ ಕೊಟ್ಟರು ಬೇಡ ಕಣ್ಣ ಹಾಕುವರ ಸಂಘ, ಅನ್ನ ಕೊಟ್ಟರು ಬೇಡ ಹಂಗಿಸುವರ ಸಂಘ, ಹಾಲು ಕೊಟ್ಟರು ಬೇಡ ವಿವೇಕಿಗಳ ಸಂಘ, ಕೋಟಿ ಕೊಟ್ಟರು ಬೇಡ ಹುಡುಗರ ಸಂಘ. ಓ ಯಾವುದಕ್ಕೆ ಈ ಕಡೆನೆ ಬರುತ್ತಿದೆ, ಬರಲಿ ಬರಲಿ ಏ ಚಂದ್ರ ಚುಕೋರಿ ಸ್ವಲ್ಪ ನಿಲ್ಲು. ನನ್ನ ಹೆಸರು ಚಂದ್ರ ಚುಕೋರಿ ಅಲ್ಲ, ಮದರಂಗಿ. ಮದರಂಗಿ ನಾನು ನೋಡಿದ್ದು ಮೊದಲ ನಿನ್ನಂತ ಸುಂದರಿಯರ ಚಿತ್ರ, ಈ ಚಿತ್ರ ಬಿಡಿಸಿದ ಕಲೆ ಯಾರು ಯಾರು ಅವನಿಗೆ ನನ್ನ ತುಂಬಾ ಟ್ಯಾಂಕ್ಸ್. ಆ ಚಿತ್ರ ನನ್ನ ಹತ್ತಿರ ಸಚಿತ್ರವಾಗಿರಲೇಬೇಕು. ನೋಡ್ರಿ ಸಾವುಕಾರ, ನೀವು ನಮ್ಮ ಅಪ್ಪಗ ದನಿ, ನನಗಲ್ಲ. ಸತ್ಯ ನ್ಯಾಯದ ಸೂತ್ರ, ಅನ್ಯಾಯ ಧರ್ಮ ಮಟ್ಟ ಹಾಕುವ ಅಸ್ತ್ರ, ಅಂದರೆ ಬಡವರಿಗೆ ರಾಕ್ಷಸ, ನಿಮ್ಮಂತ ಹೆಣ್ಣಿಗೆ ರಸಿಕ. ನೋಡ್ರಿ ಸತ್ಯ ನ್ಯಾಯ ಸೂತ್ರ ಅಂತ ಹೆಣ್ಣಿಗೆ ಅಪಹಾಸ್ಯ ಅವಮಾನ ಮಾಡ್ಬೇಡ್ರಿ. ನೋಡಿ ಒಂಟಿ ಹೆಣ್ಣು ಸಿಕ್ಕಳಂತ ಮೆರೆದಾಡಕೋಬೇಡ್ರಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಏ ಮದರಂಗಿ, ರಾಮಾಯಣದಲ್ಲಿ ರಾವಣ ಕದ್ದ ಸೀತೆಯು ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರನ್ನಾಡಿದ ಕಿತ್ತೂರು ರಾಣಿ ಚೆನ್ನಮ್ಮಳು, ನೋಡು ನಾಯನ್ನು ವೀರ ಸೂರಾಳಾಗಿ ಮಣ್ಣಾಗಿ ಹೋಗಿದ್ದಾರೆ. ಅಂತದರಲ್ಲಿ ನೀನೊಂದು ಯೌವನದ ಮಹಾವೀನನ್ನು, ನಿನಗೆ ನಾನು ಮರ್ಯಾದೆ ಕೊಡಲೇಬೇಕಾ? ನೋಡು ನಿನಗೇನು ಬೇಕೋ ಎಷ್ಟನ ಬೇಕೋ ಕೇಳು, ನಾನು ಕೊಡುತ್ತೇನೆ. ಆದರೆ ಒಂದೇ ಒಂದು ಸಲ, ನಾನು ಹೇಳಿದಂತೆ ಕೇಳಲೇಬೇಕು. ನೋಡಿ ದಣಿ, ನೀವಿಲ್ಲೇ ತಪ್ಪು ತಿಳ್ಕೊಂಡಿದ್ರಿ. ಯಾಕಂತ ಹೇಳಿದ್ರೆ ನೀವು ಶ್ರೀಮಂತರು, ನಾವು ಬಡವರು. ಆದ್ರೆ ಶ್ರೀಮಂತರ ಆಸೆಗೋಸ್ಕರ ಶೀಲವನ್ನ ಹಾಳು ಮಾಡಿಕೊಳ್ಳುವರಲ್ಲ. ಹಾಗಾದ್ರೆ ಒಂದು ಹಾಡನ್ನಾದರೂ ಹಾಡು ಬಿಡುತ್ತೇನೆ. ಹಾಗೆ ಆಗ್ಲಿ. ಬಬ್ಬರ 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 ಬಬ
ತಂದೆ ಈ ಕಡೆನೇ ಬರುತ್ತಿದ್ದಾನೆ. ಇಲ್ಲಿ ನಡೆದ ವಿಷಯವನ್ನು ಬಾಯ್ಬಿಟ್ಟರೆ ನಿನ್ನ ಪ್ರಾಣ ಯಮಲೋಕಕ್ಕೆ, ಕೇವಲ ಕಾಮಲೋಕಕ್ಕೆ. ದೊಡ್ಡವ್ರ ಜೊತೆ ಏ ನಮಸ್ಕಾರ ಸರ್, ಏನ್ರಿ ನೀವ್ ಇಲ್ಲಿ? ಚಾರ್ಲಿ, ಆದ್ರೂ ಮಗ ಚೆನ್ನಾಗಿ ಬಯಸಿದ್ಯಾ? ಸಾಯಂಕಾಲ ನನ್ನ ಮನೆ ಕಡೆ ಕರೆದುಕೊಂಡು ಬಾ, ನನ್ನ ಉಡುಗೊರೆಯನ್ನು ಕೊಟ್ಟು ಕಳಿಸುತ್ತೇನೆ. ಓಹೋ, ಮಂದಿ ಕದ ಬಡಿಯದ್ ಬಿಟ್ಟ ನಾನು ಅನ್ಸೈತಿ ನಮ್ಮ ಮನೆ ಕದಕ್ಕೆ ಕಲ್ಲು ಹಾಕ್ಯಾನ. ಈ ಕ್ವಾಣಕ ಕಡಕ್ ಮುಂಚ ಸುಣ್ಣ ನೀರು ಕುಡಿಸಿ ಹೆಂಗ ಮೇಯ್ತಾರ, ಹಂಗ ಇವನು ಮೈಲಿಲ್ಲ ಅಂದ್ರ ಇಲ್ಲ ಚೀಲದ ತುಂಬತಾರ ಇವನು. ಹಾ ಹ್ಞೂನ್ರಿ, ನನ್ನ ಮಗಳ್ರಿ ಆಕಿ, ಹೆಂಗದಲ್ರಿ, ಚಂದದಲ್ಲಲ್ರಿ. ಲೇ ಚಾರ್ಲಿ, ಏನು ವಿಚಾರ ಮಾಡ್ತಿರ್ವಿ? ಏಕೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನಗೆ? ಅಯ್ಯೋ ಶಿವ ಶಿವ, ನಿಮ್ಮೆಲ್ಲ ನಂಬಿಕೆ ಅಲ್ರಿ ನೀವು. ನಂಬಿಕೆಗೆ ಇನ್ನೊಂದು ಹೆಸರು ನಿವಾರಿ ವಜ್ರಕಾಂತ. ಈಗಿಂದ ಈಗ ನಾ ಜಲ್ಮ ತಕೊಂಬಿಡ್ತಾನೆ ಅವನು, ನಂಬಿಕೆ ಇಲ್ಲ ಅಂದ್ರೆ ಅಲ್ಲ ಉಚ್ಚಿ. ಆ ದೊಡ್ಡ ರೀತಿಗೆ ಏನದು ನಿನ್ ಮಾತು? ನಡೆಯುವ ನೀ ಮುಂದಕ್ಕೆ ನಾ ಬರ್ತಾನೆ. ಯಪ್ಪ, ನಾ ಏನ್ ದಾರಿ ಮೇಲೆ ನಿಂತಿಲ್ಲ, ಅಲ್ಲಿದಾನಲ್ಲ ನಿಮ್ಮ ಸೌಕರ್ಯ, ಅವನೇ ನನ್ನ ಅಡ್ಡಗಟ್ಟಿ ನಿಲ್ಸಿದ್ದ ತನ್ನ ಕೈ ತೀಸ್ಕೊಳಕ. ಹಂಗ್ ಬೈಬಾರ್ದು, ಹಂಗ್ ಬೈ ಸತ್ತ ಹೋಗ್ರ, ಹಂಗ್ ಯಾಕೆ ಬೈತಿ ದೊಡ್ಡರಿಗೆ? ಬೈಬಾರ್ದು, ನಿಮ್ ಮುಂದಕ್ ಹೋಗ ಬೈತಿ. ಸಣ್ಣ ಹುಡುಗ್ರಿ ಬೈದ ತಪ್ಪ ಎತ್ತಾರಿ ಹೊಟ್ಟೆ ಹಾಕ್ಯಾರಿ. ಯಪ್ಪ ನೀ ಮನಿ ಬಾ, ಎಲ್ಲ ಹೇಳ್ತಾನೆ ನಿನ್. ಲೇ ಚಾರ್ಲಿ, ಹಾಗೇನಿಲ್ಲ ಚಾರ್ಲಿ. ಆದ್ರೂ ಚಾರ್ಲಿ ಮಗಳ ಚಿತ್ರಪಟ ನನ್ನ ಚಿತ್ರವನ್ನ ವಿಚಿತ್ರವನ್ನಾಗಿ ಮಾಡಿದ್ದಾಳೆ. ಆ ಚಿತ್ರಕ್ಕೆ ಬಣ್ಣ ತುಂಬುವ ಕಲೆಗಾರನ ನಾಗಲೇಬೇಕು. ಗೌಡ್ರ, ಈ ಗೌಡ್ರ ಅಂತಿಂತ ನಾನ್
ನನ್ನ ಇದನ್ನ ಗುಗ್ಗು ನನ್ನ ಮಗನ ಮಾಡ್ಕೊಂಡಾರ ಕಣ್ಣಾಗ ಕಣ್ಣಿಲ್ಲ ಕಾಲಿಲ್ಲ ಅಂತ ಮಾಡ್ಕೊಂಡ್ಬಿಟ್ರು ಇವರು ಪಾಪ ಚಕ್ಕಂದ ಆಡಮಟ ನಾನು ಹಂಗ ಕುಂತಿರ್ದಂಗಲ್ಲ ಸುಣ್ಣ ನೀರು ತರ್ತಾಯಿ ಒಟ್ಟೈತಿ ಅಲ್ರಿ ಗೌಡ್ರ ಇಲ್ಲಿ ಒಂದು ಸ್ವಲ್ಪ ಕೆಲಸ ಆಯ್ತು ಗನ್ ನಡ್ರಿ ಅಂದರೆ ನಿನ್ನ ಮಾತಿನ ಅರ್ಥ ನೀವು ಇವನ್ನ ರಾಮನ್ ಹೊಡಿದ್ರಲ್ರಿ ಅವ್ರ ತಮ್ಮ ಕೊಡ್ಲಿ ತರಾಕತ್ತಾನ ಏನ್ ಹೇಳಿರು ತಡ್ಕನ ಶಕ್ತಿ ಇಲ್ಲ ಏ ಚಾರ್ಜಿ ಸತ್ಯದಲ್ಲಿ ಅವನಿಗೆ ಒಂದು ಟೈಮ್ ಫಿಕ್ಸ್ ಮಾಡಿದ್ದೇನೆ ಕಾದ ನೋಡು ದೇಶಕ್ಕೆ ಒಬ್ಬನೇ ಮಂತ್ರಿ ರಾಜ್ಯಕ್ಕೆ ಒಬ್ಬನೇ ಶಾಸಕ ಈ ಕಡೆ ನಾಯಕ ನಾನು ಇರುವಾಗ ಈ ಉಲಿಯಾನ ಗೋಳಿಗೆ ನಾಂದಿ ಆಡದಿದ್ದರೆ ನನ್ನ ಹೆಸರು ವಜ್ರಿಗೆಂದರೆ ವಜ್ರ ಕಾರ್ತನೇ ಅಲ್ಲ ಮತ್ತೇನ್ ಹಿಡ್ಕಂತ ಮಾಡಿರಿ ವಜ್ರಕಾಂತ ಅಲ್ಲ ಅಂದ್ರೆ ಆನಂದ ಐತಲ್ಲ ಮೊದ್ಲು ಏ ಚಾರ್ಲಿ ವೈರ್ಗೆ ಎದುರು ಓಡಿ ಹೋಗೋ ಜೈಮನ ನನ್ನ ಲೈಫ್ನಲ್ಲೇ ಇಲ್ಲ ಆದ್ರೂ ಏ ಚಾರ್ಲಿ ಇತ್ತಿತ್ತಲಾಗ ಇವ್ರನ್ನ ಜನರು ರೋಷ ದ್ವೇಷ ಎಲ್ಲಿ ಮಂದ ಗಾಮಿಂತಿಯನ್ನು ಮಾರಿ ಜೀವನವನ್ನು ಮಾಡುವುದನ್ನು ನೋಡಿದರೆ ನನಗೆ ನಗು ಬರುತ್ತದೆ ಮಗಳೇ ಈ ದೇಹದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ ರಕ್ತ ಹರಿಯುತ್ತದೆ ಹುಟ್ಟುತ್ತಲೇ ರೈತರ ಏಳಿಗಾಗಿ ಹೋರಾಟ ಮಾಡುವ ಚಲ ಹತ್ತ ಚಲಗಾರನು ನಾನು ಹಾಗಾದರೆ ಎಲ್ಲಿದೆ ನಿಮ್ಮ ರೈತ ಸಂಘದ ಅಧ್ಯಕ್ಷ ನರಕ್ಕೆ ತಲಾಯಿದೆ ನಿಮ್ಮ ರೈತ ಸಂಘದ ಪರಿಸ್ಥಿತಿ నా గురించి నా రైతుల గురించి ఇంకొక్కసారి తప్పుగా మాట్లాడితే అమ్మ తోడు అడ్డడ్డ నరికేస్తా కొడక అర్థమాగలిందనే మగనే ನಿನ್ನ ಭಾಷೆಯಲ್ಲಿ ಅರ್ಥ ಮಾಡಿಸುತ್ತಗಳೇ ಕೇಳು ನನ್ನ ಬಗ್ಗೆ ನನ್ನ ರೈತರ ಬಗ್ಗೆ ಹೀಯಾಳಿಸಿ ಮಾತಾಡಿದ್ರೆ ಕತ್ತರಿಸುವ ನಿನ್ನ ಕತ್ತನ್ನು ಏ ನಾವೇನ ಹೆಂಗಸರಾಗಲೇ ಕೈಯಲ್ಲಿ ಬಳೆ ತೊಟ್ಟಲ್ಲ ನೋಡು ಇನ್ನು ಒಂದು ವಾರ ಟೈಮ್ ಕೊಡ್ತೇನೆ ನೀನಾಗಲೇ ನೀನೇ ರೈತ ಸಂಘದ ಅಧ್ಯಕ್ಷನೆಂದು ವಜ್ರಕಾಂತನ ಎಂದು ಘೋಷಿಸಿದರೆ ಸರಿ ಇಲ್ಲವಾದ್ರೂ ಎದುರಾಗಿ ಬರೆಯದೆ ಹರಿದು ರಕ್ತ ಸುರೇ ವಜ್ರಕಾಂತನ ಗುರಿ ಹೆಣದ ಮೇಲೆ ಹೆಣದ ಮೇಲೆ ನೀನು ಯಾರುವಯೋ ಅಥವಾ ಗುರಿಯಂತೆ ಬಲಿಯಾಗುವೆಯೋ ನೋಡೇ ಬಿಡುತ್ತೇನೆ ಹನ್ನೆರಡು ಬಾರಿ ಬಂದೋಕಿನಿಂದ ನಿನ್ನನ್ನು ಹೊಡೆದರೆ ನಿನ್ನನ್ನು ಸುಟ್ಟು ಬೋಧಿ ಮಾಡಿ ಮೆಟ್ಟಿ ನಿಲ್ಲದಲ್ಲೇ ಮಗನೇ ಎಚ್ಚರ ಹನ್ನೆರಡು ಬಾರಿನ ಬಂದುಕು ನಿನ್ನ ಹನ್ನೆರಡು ಬಾರಿ ಬಂದುಕು ತೋರಿಸಿದರೆ ಹೆದರು ಆಡದು ತಲೆಯನ್ನು ತೆಗೆದುಕೊಂಡರೆ ಅದು ನಿನ್ನ ಮೂರ್ಖತನ ನಿನ್ನ ಹನ್ನೆರಡು ಬಾರಿ ಬಂದುಕು ನನ್ನ ಎದೆ ಸೀಳಿದರು ಈ ಪರಶುರಾಮನ ಪಾಶುಪಾತ್ರದಿಂದ ನಿನ್ನ ತಲೆಯನ್ನು ಕತ್ತರಿಸಿ ಬಿಡುತ್ತೇನೆ ಮಗನೇ ತಾಯಿಗೋಸ್ಕರ ಆ ದೇವಾಸುರನು ಚಕ್ರಾಸುರನನ್ನು ಸಂಹಾರ ಮಾಡಿದ ಮಗನೇ ನಿನಗೆ ಏನು ಶನಿವೇ ಅಡ್ಡ ಬಂದರು ನಿನ್ನ ಕಾಲಿಗೆ ಅಡ್ಡಡ್ಡ ಕತ್ತರಿಸಿ ನನ್ನೂರು ಆಗಸಿನ ಬಾಗಿನ ಕಟ್ಟದಿದ್ದರೆ ಚಾರ್ಲಿ ನಿನ್ನ ಜೊತೆಗಳು ಅವನ ತಲೆ ಕಟ್ಟಿಬಿಡುತ್ತೇನೆ ಈ ಜಗದಲ್ಲಿ ಗಂಡದೆ ಗಂಡು ಗಲಿಸಿ ಎನಿಸಿಕೊಂಡಿರುವ ಈ ಗಂಡುಗಳಿಗೆ ಸವಾಲು ಹಾಕಿದೆಯಾ ಸಂಡ ನನ್ನ ಮಗನೇ
ಬಂಗಾರದ ಬಾಳುತ್ತಿರುವ ನಿಮ್ಮ ಬಾಳಲ್ಲಿ ಭೀಕರ ಬೆಂಕಿಯ ಬಿರುಗಾಳಿ ಬೀಸಿ ನಿಮ್ಮ ಬಾಯಂದು ಭಸ್ಮ ಮಾಡಿ ನಿಮ್ಮನ್ನು ಬದುಕನ ಸೊಟ್ಟು ಭಸ್ಮ ಮಾಡಲು ಬರುತ್ತಿದ್ದಾನೆ ಈ ಬೌದ್ಧರು ಭಸ್ಮಾಸುರ. ಎದಕ್ ಬೇಕ್ರಿ ಸೊಂಟೆ ಹೊಲ ಹಾಕಿ ನಾನು ರೊಕ್ಕ ಕೊಡ್ತಾರ ತಿಂದ ಅಡ್ಡಾಡ್ ಬಿಟ್ಟು ಅವ್ರು ನೋಡಿದ್ನೆ ಇವ್ರು ನೋಡಿದ್ನೆ ನಾಟು ಬರ್ಲಿಲ್ಲ ಅಂದ್ರೆ ನೋಡ್ತಿದ್ರಿ ಅವ್ನ ಸ್ವಚ್ಛ ಹಿಂಗ್ ನಿತ್ಕಂದ ಹೆದರ ಬಿಟ್ಟ ಅವ ನೋಡ್ತೀನಿ ಲುಕ್ ಇವ್ರಾಪ್ಲಾಡ ಇವು ಹೊಡೆದು ಹೊಡ್ಸ್ಕೊನ ಇವು ಅವ್ರು ರೈತರು ಬೇಕಂತ ಅವಂದೇ ತಿಂದ್ರ ಇಲ್ಲ ಬಿಡು ಪಾಪ ಆಸ್ತಿ ಇಲ್ಲ ನಾನು ಪಾಪ ಒಂದು ಏನು ಮನ ತೆಗಿಯಕತ್ತಿಲ್ರಿ ಪಾಪ ನಮ್ಮ ಗೌರು ಹೊಡೆದು ಸಾಯಿಸ್ತಾರ ನನ್ನ ಸಂತ ಎರಡು ತಿಂಗಳಿಗೆ ಭಾಳ ಕೊಡ್ ಇದನ್ನ ಕೊಟ್ಟಿಲ್ರಿ ಅವ ಸಂಬಳನ ಆದ್ರೂ ನಮ್ಮ ಮನೆ ಚಿಲ್ಕಕ್ಕ ಬಂದಾನ ಗುರಿಗೆ ಗುರಿ ಮೀಗೆ ಮೀ ಪಾಪ ಇನ್ನೂ ತಿಳಿದಂಗೆ ಕಾಣಿಸಿಲ್ಲ ಹೇಳಿ ಬರ್ತಾನೆ ಅಮ್ಮ ತಾಯಿ ಬಂದು ಬರಲವೆ ನನಗೆ ಭಿಕ್ಷೆ ಹಾಕಿ ಪುಣ್ಯ ಕೊಟ್ಟಿಕೊಳ್ಳಿ ಬಾಳದಿಂದ ಅನ್ನ ಇಲ್ಲದೆ ಹೊಟ್ಟೆ ಹಸಿದು ಸಂಕಟವಾಗುತ್ತದೆ ನಿಮಗೆ ತಮ್ಮದೇ ಅಂತೀನಿ ನಿಮ್ಮಲ್ಲಿರುವ ಏನಾದರೂ ಹಾಕಿ ಪುಣ್ಯ ಕಟ್ಟಿಕೊಳ್ಳಿ ಭೂಮಿ ತಾಯಿ ಕಡೆ ಕೈ ಮಾಡಿ ಬೀಜ ಹಾಕು ಈ ನನ್ನ ಕೈಗೆ ಎಂತ ಪರಿಸ್ಥಿತಿಯನ್ನು ತಂದಿಟ್ಟಿಯೋ ದೇವ ಏ ಕೂಲ ರಕ್ಷಿಸಿ ನನ್ನ ಪರಿಸ್ಥಿತಿಯನ್ನು ಎಂತ ಸಂಕಟದಲ್ಲಿ ತಂದಿಟ್ಟಿಯೋ ತಂದೆ ಅಯ್ಯೋ ಹಸಿವು ಅಯ್ಯೋ ಸಂಕಟ
ಕಣ್ಣಿಗೆ ಚಕ್ರ ಬಂದಂತ ಐತೆ ಅಯ್ಯೋ ಅಮ್ಮ ಪಾಪ ಯಾರಿವರು ನಡು ರಸ್ತೆಯಲ್ಲಿ ನೋಡುತ್ತಾ ಬಿದ್ದಿರೋರ್ಲ ಯಾರಪ್ಪ ನೀನು ಏನಾಗಿದೆ ನೀನು ಹಸಿವು ಅಯ್ಯೋ ಸಂಕಟ ಹ ರಾಮಣ್ಣ ಅವರೇ ಏನಾಗಿದೆ ನಿಮಗೆ ಏನಾಗಿದೆ ಹಸಿವು ಊಟ ಹಸಿವು ಕಾನ್ಸ್ಟೇಬಲ್ ಜೀಪ್ ನಲ್ಲಿದ್ದ ನೀರಿನ ಬಾಟ ಓಕೆ ಸರ್ ನನಗಾದ ಅನ್ಯಾಯ ಸೂಕ್ತ ಸಮಯ ಬರೋವರೆಗೂ ಯಾರ ಮುಂದೆ ಹೇಳಬಾರದು ಏಕೆ ರಮಣವರೇ ನನ್ನಿಂದ ಏನೋ ಮುಚ್ಚಡ ಅಂತ ಕಾಣುತ್ತದೆ ಅದು ಯಾವ ವಿಷಯ ಸರಿಯಾಗಿ ಹೇಳಿ ಸಾಹೇಬ್ರಿ ನಿಮ್ಮಿಂದ ನಾನು ಯಾವ ವಿಷಯ ಮುಚ್ಚಿಡಲಿ ನನ್ನ ತಮ್ಮ ಇದ್ದಾಗೆ ಇದ್ದೀರಾ ಏಕೆ ರಮಣವರೇ ನನಗೆ ಡೌಟ್ ಬರುತ್ತಿದೆ ಹೇಗೆ ಬಂದೆ ಯಾವಾಗ ಬಂದೆ ಅದು ಯಾವುದು ಗೊತ್ತಿಲ್ಲ ಸಾಹೇಬ್ರಿ ನಿಮ್ಮ ಕಾರಿಗೆ ಏನಾಗಿದೆ ಎಂಬುದು ಸರಿಯಾಗಿ ಹೇಳಿ ಇಲ್ಲ ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡೆ ಸಾಹೇಬ್ರೆ ಕಾಲು ಕಳೆದುಕೊಂಡೆ ಅಂತ ದೊಡ್ಡ ಮತ್ತೆ ರಾಮಣ್ಣವರೇ ಬೈದ ಬೈ ನಿಮ್ಮ ಕಾರಿಗೆ ಏನಾಗಿದೆ ಎಂಬುದು ಸರಿಯಾಗಿ ಹೇಳಿ ಇಲ್ಲ ಅದಕ್ಕೆ ಸರಿಯಾಗಿ ತರಕಿಸಿಕೊಡ್ತೇನೆ ನಾನು ನಿಮ್ಗೆ ಏಕೆ ಸುಳ್ಳು ಸಾಹೇಬ್ರೆ ನನ್ನ ತಮ್ಮ ಇದ್ದಾಗೆ ಇದ್ದೀರಾ ನಿಮ್ಮ ಮುಂದೆ ನಾವು ಯಾಕೆ ಸುಳ್ಳು ಹೇಳಿ ಸಾಹೇಬ್ರಿ ನನಗೆ ಒಂದು ಸಣ್ಣ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸಾಹೇಬ್ರಿ ಪುಣ್ಯ ಕಟ್ಟಿಕೊಳ್ಳಿ ನೋಡಿ ದಯಮಾಡಿ ಹೇಳಬೇಡಿ ರಾಮಣ್ಣವರೇ ಹೇಳಬೇಡಿ ಅಸಹಾಯಕರಿಗೆ ಸಹಾಯ ಮಾಡೋದಕ್ಕೆ ನಾನಿರೋನು ಸಾಹೇಬ್ರಿ ನಾನು ಈಗ ಎಲ್ಲಿ ಇದ್ದೇನೆ ನಾನು ಯಾವ ಊರಿನಲ್ಲಿದ್ದೇನೆ ನನಗೆ ಒಂದು ತಿಳಿಯುತ್ತಿಲ್ಲ ನಾನು ಕುಡಿಸಬಾರಿ ಹಣ ಕುಡಿಸಿದ ಈ ಹಣವನ್ನು ತಗೊಳ್ಳಿ ಸಾಹೇಬ್ರಿ ದಯವಿಟ್ಟು ನನ್ನ ಊರಿಗೆ ಕಳಿಸಿಕೊಡಿ ಸಾಹೇಬ್ರಿ ನಮ್ಮೂರಿನ ರೈತರನ್ನು ಕಾಣಬೇಕಂತ ಈ ಮನಸ್ಸು ಬಹಳ ಇಳಿದೆ ಸಾಹೇಬ್ರಿ ನನ್ನ ತಮ್ಮನನ್ನು ಕಾಣಲು ಈ ಜೀವ ನಮ್ಮೂರಿಗೆ ಸಾಯಬೇಕೆಂದು ಕಾಣುತ್ತಿದೆ ಸಾಹೇಬ್ರಿ ಸಾಹೇಬ್ರಿ ನನಗೆ ಈ ಸಿಟಿಯಾಗೆ ಎಲ್ಲಿ ಹೋಗ್ಬೇಕು ನನಗೆ ಒಂದು ಗೊತ್ತಾಗ್ತಿರ ಸಾಹೇಬ್ರಿ ಚೇ ರಾಮಣ್ಣವರೇ ಎಂತ ಕೆಲಸ ಮಾಡ್ತಿರುವ್ರಿ ನಿಮ್ಮ ನ್ಯಾಯ ನಿಷ್ಠೆ ಸಹಾಯ ಸಹಕಾರ ಪಡೆದ ನಿಮ್ಮೂರು ಸುತ್ತೂರಿನ ಜನ ನಿಮ್ಮ ತಿಮ್ಮ ಫೋಟೋ ಇಟ್ಟು ಪೂಜೆ ಮಾಡುತ್ತಿರೋರಲ್ಲಿ ಅಂತಂದ್ರೆ ನೀವು ನಮ್ಮ ಕಾಲಿಗೆ ಬಳ ಸರಿಯಲ್ಲ ರಾಮಣ್ಣವರೇ ಸರಿಯಲ್ಲ ಬೇರೆ ಕೇಸಿನ ಮೇಲೆ ನಾ ಇವರಿಗೆ ಬಂದಿದ್ದೇನೆ ಕೇಸ್ ಮುಗಿಸಿಕೊಂಡು ಹೋಗುವ ಸಮಯದಲ್ಲಿ ಸರಿಯಾಗಿ ಬಿಟ್ಟಿದೆ ರಮಣ್ಣ ಸರಿಯಾಗಿ ಬಿಟ್ಟಿದೆ ಬನ್ನಿ ಹೋಗೋಣ ರಮಣ್ಣ ಅವ್ರೇ ಬನ್ನಿ ಹೋಗೋಣ ಸಾಹೇಬ್ರೆ ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸಾಹೇಬ್ರೆ ನೀವು ಬೂಟ್ ಬಿಡುವ ಕಾಲಿನ ಚಪ್ಪಲಿ ಜಾಗದಲ್ಲಿ ಕೂತ್ಕೊಂಡು ಬರ್ತೀನಿ ಸಾಹೇಬ್ರೆ ದಯವಿಟ್ಟು ನನ್ನ ನಮ್ಮ ಊರಿಗೆ ತಲುಪಿಸಿರಿ ಕಾನ್ಸ್ಟೇಬಲ್ ಸರ್ ಕರೆದುಕೊಂಡು ಬಾ ಓಕೆ ಸರ್